ನಿನ್ನೆ ಇಷ್ಟೇ ಬಿಗ್ ಬಾಸ್ ಸೀಸನ್ ಹನ್ನೊಂದಕ್ಕೆ ಅದ್ದೂರಿ ಚಾಲನೆ ಸಿಕ್ಕಿದೆ ಇತ್ತ ಮಾಜಿ ಬಿಗ್ ಬಾಸ್ ಜೋಡಿಗಳ ದಾಂಪತ್ಯದಲ್ಲಿ ಬಿರುಕು ಮೂಡಿದೆ ಇದೀಗ ಈ ಜೋಡಿ ಪರಸ್ಪರ ಹೊಡೆದಾಡಿಕೊಂಡು ಪೊಲೀಸ್ ಠಾಣೆಯ ಮೆಟ್ಟಿಲೇರಿದ್ದಾರೆ ಬಿಗ್ ಬಾಸ್ ಮತ್ತು ಕನ್ನಡದ ಕೋಟ್ಯಾಧಿಪತಿ ಖ್ಯಾತಿಯ ಸಮೀರ್ ಆಚಾರ್ಯ ನಮ್ಗೆಲ್ಲಾ ಚಿರಪರಿಚಿತ ರಾಜಾರಾಣಿ ಶೋ ಮೂಲಕವೂ ಸಮೀರ್ ಆಚಾರ್ಯ ದಂಪತಿಗಳು ಜನರ ಅಚ್ಚುಮೆಚ್ಚಿನ ಜೋಡಿಗಳಾಗಿದ್ರು ಆದ್ರೀಗ ಈ ಜೋಡಿ ಬಾಳಲ್ಲಿ ಬಿರುಕು ಕಾಣಿಸಿಕೊಂಡಿದೆ ಬಿಗ್ ಬಾಸ್ ಖ್ಯಾತಿಯ ಸಮೀರ್ ಆಚಾರ್ಯ ತನ್ನ ತಂದೆ ತಾಯಿಯ ಜೊತೆಗೂಡಿ ತನ್ನ ಪತ್ನಿ ಶ್ರಾವಣಿಗೆ ಮನಬಂದಂತೆ ಹಲ್ಲೆ ಮಾಡಿದ್ದಾರೆಂಬ ಆರೋಪ ಕೇಳಿಬಂದಿದೆ ಮಗುವಿಗೆ ಬೈದಿದ್ದಕ್ಕೆ ಗಂಡ ಅತ್ತೆ ಮಾವ ಸೇರಿ ಥಳಿಸಿದ್ದಾರೆ ಅಂತ ಸಮೀರಾಚಾರ್ಯ ಪತ್ನಿ ಹುಬ್ಬಳ್ಳಿ ಮಹಿಳಾ ಠಾಣೆ ಮೆಟ್ಟಿಲೇರಿದ್ದಾರೆ ಮಗಳು ಅಳುತ್ತಿದ್ದ ಕಾರಣಕ್ಕೆ ಶ್ರಾವಣಿ ಗದರಿಸಿದ್ದಾರೆ ಅಷ್ಟಕ್ಕೆ ಸಮೀರ್ ತಂದೆ ಮೊಮ್ಮಗಳಿಗೆ ಯಾಕೆ ಬೈದೆ ಅಂತ ಶ್ರಾವಣಿಗೆ ಬೈದಿದ್ದಾರಂತೆ ಇದೇ ವಿಷಯ ದೊಡ್ಡದಾಗಿ ಬೆಳೆದಿದೆ ಪತಿ ಸಮೀರ್ ತಮ್ಮ ತಂದೆ ತಾಯಿಯ ಜೊತೆ ಸೇರಿಕೊಂಡು ಮನ ಬಂದಂತೆ ಹಲ್ಲೆ ಮಾಡಿದ್ದಾರೆ ಅಂತ ಶ್ರಾವಣಿ ಆರೋಪಿಸಿದ್ದಾರೆ ಅಲ್ಲದೆ ಘಟನೆ ವೇಳೆ ಇನ್ಸ್ಟಾಗ್ರಾಂ ನಲ್ಲಿ ಲೈವ್ಗೆ ಹೋಗಲು ಮುಂದಾಗಿದ್ದಾರೆ ಆಗ ಸಮೀರ್ ತನ್ನ ಮೊಬೈಲ್ ಒಡೆದು ಹಾಕಿ ಹಲ್ಲೆ ಮಾಡಿದ್ದಾರೆ ಅಂತಲೂ ದೂರಿದ್ದಾರೆ ಅಲ್ಲದೆ ಕೈ ಹಾಗೂ ಮುಖಕ್ಕೂ ಹಲ್ಲೆ ಮಾಡಿದ್ದಾರಂತೆ ಇನ್ನೊಂದ್ ಕಡೆ ಸಮೀರ್ ಆಚಾರ್ಯ ತಂದೆಗೂ ತಲೆಗೆ ಗಾಯಗಳಾಗಿದ್ಯಂತೆ ಸಮೀರ್ ಪತ್ನಿ ನನ್ನ ಮೇಲೆ ಹಲ್ಲೆ ನಡೆಸಿದ್ದಾರೆಂದು ಆರೋಪಿಸಿ ಠಾಣೆಯ ಮೆಟ್ಟಿಲೇರಿದ್ರು ಇನ್ನೊಂದು ಕಡೆ ಸಮೀರ್ ಆಚಾರ್ಯ ತಂದೆಯು ಸೊಸೆ ವಿರುದ್ಧ ದೂರು ನೀಡಲು ಮುಂದಾಗಿದ್ದಾರೆ ಸಮೀರ್ ತಂದೆ ರಾಘವೇಂದ್ರ ಮಣ್ಣೂರ ತಲೆಗೆ ಪೆಟ್ಟಾಗಿತ್ತು ಬಳಿಕ ದಂಪತಿಗಳಿಗೆ ಪೊಲೀಸರು ಠಾಣೆಯಲ್ಲಿ ಕೌನ್ಸಿಲಿಂಗ್ ಮಾಡಿದ್ದಾರೆ ಪೊಲೀಸರು ದಂಪತಿ ಹಾಗೂ ಅತ್ತೆ ಮಾವರನ್ನ ಒಂದು ಮಾಡಿ ಮನೆಗೆ ಕಳಿಸಿದ್ದಾರೆ ಕೌನ್ಸಿಲಿಂಗ್ ಬಳಿಕ ಇನ್ಮುಂದೆ ಈ ರೀತಿ ಆಗೋದಿಲ್ಲ ಅಂತ ಹೇಳಿ ಯಾವುದೇ ದೂರನ್ನ ದಾಖಲಿಸದೆ ಬಂದಿದ್ದಾರೆ ಇನ್ನು ಈ ಬಗ್ಗೆ ಪತ್ನಿ ಶ್ರಾವಣಿಯನ್ನ ಮಾತನಾಡಿಸಲು ಮುಂದಾದಾಗ ಅವರು ಮಾವ ಅತ್ತೆ ಹಾಗೂ ಗಂಡ ಹಲ್ಲೆ ನಡೆಸಿದ್ದು ಸತ್ಯ ಅಂದಿದ್ದಾರೆ ಆದರೆ ಈ ಬಗ್ಗೆ ಹೆಚ್ಚಿನ ಮಾಹಿತಿ ಹೇಳಲು ನಿರಾಕರಿಸಿದ್ದಾರೆ ಸಮೀರ್ ಹಾಗೂ ಶ್ರಾವಣಿ ಇಬ್ಬರು ಪರಸ್ಪರ ಪ್ರೀತಿಸಿ ಮದುವೆ ಆಗಿದ್ರು ಬಿಗ್ ಬಾಸ್ ಸ್ಪರ್ಧೆಯ ನಂತರ ಇಬ್ರು ರಾಜಾರಾಣಿ ಟಿವಿ ಶೋದಲ್ಲಿಯೂ ಮಿಂಚಿದ್ರು ಅಲ್ಲಿ ಈ ಜೋಡಿಯ ಅನ್ಯೋನ್ಯತೆ ಜನರಿಗೆ ತುಂಬಾನೇ ಇಷ್ಟ ಆಗಿತ್ತು ಯೂಟ್ಯೂಬ್ ಇನ್ಸ್ಟಾಗ್ರಾಮ್ನಲ್ಲಿಯೂ ಈ ಜೋಡಿ ಟ್ರೆಂಡ್ ಸೃಷ್ಟಿಸಿದ್ರು